ನೋಡಿ, ನಾನು ಈ ಹೆಸರುಕಾಳು ಸುಮಾರು ಒಂದು 3-4 ತಾಸು ನೆನೆಸ್ಕೊಂಡು ತೊಗೊತಿದ್ದೀನಿ. ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇದು ಒಂದು ಸ್ವಲ್ಪ ಹಸಿ ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ. ಓಕೆ ನೋಡಿ, ಹಸಿ ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಇವಾಗ ಎಲ್ಲನೂ ಸೇರಿಸಿ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊತಿದ್ದೀನಿ. ಇಲ್ಲಿ ನೀವು ಹಸಿಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನು 4 ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಮತ್ತು 1.5 ಕಪ್ ಆಗುವಷ್ಟು ಹೆಸರುಕಾಳು ಇದೆ, ಇದು ನೆನೆಸ್ಕೊಂಡು ತೊಗೊಂಡಿದ್ದೀನಿ ಒಂದು 4 ಗಂಟೆ. ಇವಾಗ ಎಲ್ಲ ಸೇರಿಸಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ರವೆ ಯಾವ ರೀತಿ ಇರುತ್ತೆ ಅಲ್ವಾ ಆ ರೀತಿ ಇದನ್ನು ರುಬ್ಕೊಂಡು ತೊಗೊತಿದ್ದೀನಿ. ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು, ತುಂಬ ರುಚಿಯಾಗಿ ಬರುತ್ತೆ. ಮತ್ತು ದಿಢೀರಾಗಿ ಮಾಡ್ಕೋಬೋದು. ನೋಡಿ, ಇವಾಗ ನಾನು ರವೆ ಯಾವ ರೀತಿ ಇರುತ್ತೆ ಅಲ್ವಾ ಅದೇ ರೀತಿ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ, ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇದಕ್ಕೆ ಒಂದು 2 ನಿಮಿಷ ಆಗೋ ತನಕ ಇದಕ್ಕೆ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು, ಯಾಕಂದರೆ ಇದು ಹಲ್ಕ ಆಗುತ್ತೆ ಹಿಟ್ಟು. ಹೀಗಾಗಿ ನೋಡಿ, ಒಂದು 2 ನಿಮಿಷ ಆಗೋ ತನಕ ನಾನು ಹೀಗೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೆ. ಇವಾಗ ಇದರಲ್ಲಿ ನಾನು 1 ಕಪ್ ಆಗುವಷ್ಟು ಮಲ್ಟಿಗ್ರೇನ್ ಹಿಟ್ಟು ಹಾಕ್ಕೊತಿದ್ದೀನಿ. ಇದು ಇಲ್ಲ ಅಂದರೆ ನೀವಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಮತ್ತು 1 ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊತಿದ್ದೀನಿ, ಅಂದರೆ 1.5 ಕಪ್ ಆಗುವಷ್ಟು ಹೆಸರುಕಾಳು, 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅಥವಾ ಮಲ್ಟಿಗ್ರೇನ್ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ. ಇವಾಗ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ನಾವು ದೋಸೆ ಬೆಟರ್ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿರ್ಬೇಕು. ಇದು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನೋಡಿ, ಇವಾಗ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ಅಲ್ವಾ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದು ನಾನು ಇಲ್ಲಿ ನೋಡ್ತಿರ್ಬೋದು. ಇವಾಗ ಇದಕ್ಕೆ ಒಂದು 10 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ನೋಡಿ, ಒಂದು 10 ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಜಾಸ್ತಿ ಟೈಮ್ ಬಿಡಬೇಕಂತ ಏನಿಲ್ಲ, ಒಂದು 10-15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇದಕ್ಕೆ. ಇವಾಗ ಇದರಲ್ಲಿ ನಾನು ಸುಮಾರು 1 ಇನೋ ಪ್ಯಾಕೆಟ್ ಹಾಕ್ಕೊತಿದ್ದೀನಿ. ನೀವಿಲ್ಲಿ ಇನ್ನೊಂದು ಬದಲಾಗಿ ಅಡುಗೆ ಸೋಡಾ ಕೂಡ ಹಾಕೋಬೋದು. ನೀವು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡೋದಿತ್ತಂದ್ರೆ ಹೆಸರುಕಾಳು ರಾತ್ರಿನೇ ನೆನೆಸ್ಕೊಂಡು ಮುಂಜಾನೆ ಈ ದೋಸೆನ ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಮ್ಮೆಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ಹಂಚು ಕೂಡ ಗರಂ ಆಗಿದೆ, ಒಂದು ಸ್ವಲ್ಪ ನೀರು ಹೊಡೆದಿದ್ದಕ್ಕೆ ತಣ್ಣಗೆ ಮಾಡ್ಕೊಂಡು ಬಟ್ಟೆಲಿಂದ ಒರೆಸ್ಕೊತಿದ್ದೀನಿ. ಒರೆಸ್ಕೊಂಡು ಈ ಹಿಟ್ಟು ಹಾಕ್ಕೊತಿದ್ದೀನಿ. ಇವಾಗ ಹಿಟ್ಟು ಹಾಕುವಾಗ ಹಂಚು ಜಾಸ್ತಿ ಗರಂ ಇರಬಾರ್ದು. ನೋಡಿ, ಮೀಡಿಯಮ್ ಆಗಿದೆ. ಇವಾಗ ಹಿಟ್ಟು ಹಾಕ್ಕೊಂಡು ಈ ರೀತಿ ದೋಸೆ ಯಾವ ರೀತಿ ಹಾಕ್ಕೊತೀವಲ್ಲ ಆ ರೀತಿ ಇದನ್ನು ಹಾಕ್ಕೊಂಡು ತೊಗೊತಿದ್ದೀನಿ. ನೋಡಿ, ಮೇಲೆ ಡ್ರೈ ಆಗೋ ತನಕ ಬಿಟ್ಟಿದ್ದೆ. ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿನಿ. ಎಣ್ಣೆ ಹಾಕಿದನ್ನು ವಾವ್ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಲ್ವಾ, ತಕ್ಕೊತಿದ್ದೀನಿ ಎಣ್ಣೆ ಹಾಕಿ. ತುಂಬಾ ಕ್ರಿಸ್ಪಿ ಬರುತ್ತೆ ಈ ದೋಸೆ. ಮತ್ತು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಹೆಸರು ಕಾಳುಗಳ ದೋಸೆ. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಲ್ವಾ. ಇನ್ನೊಂದು ಅದೇ ರೀತಿ ಎರಡು ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು. ನಮ್ಮ ಆರೋಗ್ಯಕರವಾಗಿರುವಂತಹ ಹೆಸರುಕಾಳಿನ ದೋಸೆ ತಯಾರಾಗಿದೆ. ಒಂದು 15-20 ನಿಮಿಷದಲ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.